ಆ ಮೂಲಲ್ಲಿ ಹೆಡೆ ಎತ್ಕೊಂಡು ಕೂತಿದ್ದಾನೆ. ಎಷ್ಟು ಚೆನ್ನಾಗಿ ಹತ್ತು ಕೂತ್ಕೊಂಡಿದೆ ಅಂತ. ಜಿಲ್ಲಾ ಆಸ್ಪತ್ರೆ ಮೈಸೂರು, ಇಲ್ಲಿ ಬಂದಿದೆ ಒಂದು ಹಾವಿನ ಸಂರಕ್ಷಣೆಯ ಕರೆ. ಸೊ ಇಲ್ಲಿ ಒಂದು ತೊಟ್ಟಿ ಒಳಗಡೆ ಹಾವು ಬಿದ್ದೋಗಿದೆ ಅಂತ ಹೇಳಿ ನಮಗೆ ಇವರು ಫೋನ್ ಮಾಡಿದ್ದಾರೆ. ಎಸ್ ಬನ್ರ ಅಲ್ಲೇ ಇದೆ ಬ್ರದರ್. ನಮಸ್ಕಾರ. ಇದೆ ಅಲ್ವಾ ಅಲ್ಲೇನೆ? ಗೊತ್ತಾಗ್ತಿಲ್ಲ, ಕತ್ಲೆನಾ? ಓ, ಬಾಕ್ಸ್ ನೀವೇ ತಂದಿಟ್ಬಿಟ್ಟಿದ್ದೀರಾ, ಸೂಪರ್ ಅಣ್ಣ. ಓಕೆ, ಏನು ಹಿಡ್ಕೊಳ್ಳಿ, ಇದನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಒಂದು ನಿಮಿಷ, ಫಸ್ಟ್ ನಾನು ಒಳಗೆ ಇಳಿದು ಬಿಡ್ತೀನಿ. ಇಲ್ಲ ಎಲ್ಲೋ ಫೋನ್ ಬರ್ತಾ ಇದ್ದಿಲ್ಲ. ಆ ಮೂಲಲ್ಲಿ ಹೆಡೆ ಎತ್ಕೊಂಡು ಕೂತಿದ್ದಾನೆ. ಆಯ್ತು, ಸುಮ್ಮನಿರಮ್ಮ. ಅವನನ್ನು ಆಟೋಮ್ಯಾಟಿಕ್ಕಾಗಿ ಬಾಕ್ಸ್ ಒಳಗೆ ಕಳಿಸೋಣ ಇವಾಗ. ಕಂದ ಬಾಕ್ಸ್ ಒಳಗೆ ಹೋಗಮ್ಮ, ಬಾಕ್ಸ್ ಒಳಗೆ. ಗುಡ್ ಬಾಯ್ ಅಲ್ವಾ? ಬಾಕ್ಸ್ ಒಳಗೆ ಹೋಗೋ ಹಂಗೇನೆ. ಎಸ್ ಎಸ್. ಬಾಕ್ಸ್ ಒಳಗೆ ಹೋಗು. ಅಜ್ಜಿರಲಿ ಅಲ್ಲಾಡ್ತಾರ ಅದಲ್ಲಿ. ಈ ಕಡೆ ಬಾಕ್ಸ್ ಈ ಕಡೆ ಇದೆ ನೋಡು. ನೋಡಿ ಎಷ್ಟು ಚೆನ್ನಾಗಿ ಕಾರ್ನರ್ ಆಗಿದೆ ಅಂತ ಗೊತ್ತಾಗ್ತಿದ್ದಂಗೆ. ಅದ್ರ ಡಿಫೆನ್ಸಿವ್ ಅಬಿಲಿಟಿನ ಈ ಒಂದು ನಾಗರಹಾವು ತೋರಿಸ್ತಾ ಇದೆ ಅಂತಂದರೆ, ಸೊ ಅದು ಗೊತ್ತು, ಬೇರೆನೆಲ್ಲೂ ಜಾಗ ಇಲ್ಲ, ಅದಕ್ಕೆಲ್ಲೂ ಹೋಗೋದಕ್ಕಾಗೋದಿಲ್ಲ ಅಂತ. ಸೊ ಹಾಗಾಗಿ ಈ ಥರ ಒಂದು ಕಾರ್ನರಲ್ಲಿ ಕೂತ್ಕೊಂಡು ಹೆಡೆಯನ್ನು ಎತ್ಕೊಂಡು ಡಿಫೆನ್ಸಿವ್ ಪೊಸಿಷನಲ್ಲಿ ಅದು ಕೂತ್ಕೊಂಡಿದೆ. ಆ್ಯಂಡ್ ಆ ಕಡೆ ಮೂಲದಲ್ಲಿ ಒಂದು ಚಿಕ್ಕ ಜಿರಲೆ ಓಡಾಡ್ತಾ ಇರೋದನ್ನು ಕೂಡ ಈಸಿಯಾಗಿ ಆ ಒಂದು ಹಾವು ಟ್ರ್ಯಾಕ್ ಮಾಡ್ತಾ ಇದೆ. ಸೊ ಇವಾಗ ಅದಾಗದೇ ತಾನಾಗ ತಾನೇ ಆ ಬಾಕ್ಸನ್ನು ಒಂದು ಸೇಫ್ ಜಾಗ ಅಂತ ಅಂದ್ಕೊಂಡು ಒಳಗೆ ಹೋಗೋ ಥರ ನಾವು ಕ್ರಿಯೇಟ್ ಮಾಡಿದ್ದೀವಿ. ನೋಡಿ ಎಷ್ಟು ಸುಲಭವಾಗಿ ಅದು ಬಾಕ್ಸ್ ನೋಡ್ತಾ ಇದ್ದಂಗೆ ರಪ್ಪ ಅಂತ ಒಳಗೆ ಹೊಟ್ಟೋಯ್ತು ನೋಡಿ. ಸೊ ಅಷ್ಟೇ ಸಿಂಪಲ್, ಟಚ್ ಮಾಡ್ದೇ ಇದೊಂದು ಸೂಪರ್ ರೆಸ್ಕ್ಯೂನ ನಾವು ಇವಾಗ ಮಾಡಿದ್ದೀವಿ. ಇಲ್ಲಿ ತನಕ ಡಿಸ್ಟ್ರಾಕ್ಷನ್ಸ್ ಅದು ಇದು ಆಗ್ತಾಯಿತ್ತು, ಬಾಕ್ಸ್ ಆ ಕಡೆ ಇದ್ದಾಗ ಹಾವು ಈ ಕಡೆ ಹೋಗೋದಿಲ್ಲ. ಸೊ ಇವಾಗ ನಾವೊಂದು ಸೇಫ್ ರೆಸ್ಕ್ಯೂನ ಮಾಡಿ ಈಗ ಮುಂದಿನ ಹಾವಿನ ಸಂರಕ್ಷಣೆಗೆ ಹೋಗೋಣ, ಬನ್ನಿ. ನಮಸ್ಕಾರಮ್ಮ, ಎಲ್ಲಿದೆ ಹಾವು? ಬಾಗ್ಲಾಕ್ಬಿಟ್ಟಿದ್ದೀರಾ ನೀವು? ಇರಲಿ ಇರಲಿ, ಎಲ್ಲಿದೆ ಗುರುಗಳೇ? ಹ್ಞೂ, ಗೋಡೆ ಹತ್ಬಿಟ್ಟಿದ್ದಾನೆ ಆಲ್ರೆಡಿ ಅವನು. ಸೊ ವೀಕ್ಷಕರೇ ನೋಡಿ, ಈ ಒಂದು ಹಾವಿಗೆ ಯಾವುದೇ ರೀತಿ ಒಂದು ಸಪೋರ್ಟ್ ಇಲ್ಲ, ಬಟ್ ಈ ಒಂದು ರಫ್ ವಾಲಿನ ಸಪೋರ್ಟಿಂದ ಗೋಡೆ ಮೇಲೆ ಎಷ್ಟು ಚೆನ್ನಾಗಿ ಹತ್ತು ಕೂತ್ಕೊಂಡಿದೆ ಅಂತ. ಸೊ ಹಾವುಗಳು ಎಷ್ಟೋ ಜನ ಅನ್ಕೊಳ್ಬೋದು ಎರಡನೇ ಫ್ಲೋರು ಮೂರನೇ ಫ್ಲೋರ್ ಹೋಗುತ್ತಾ ಅಂತ. ಸೊ ಈ ರೀತಿ ಗ್ರಿಪ್ಪನ್ನು ತಗೊಂಡು ಈ ಥರ ಕಾರ್ನರ್ ಸಪೋರ್ಟಿಂದ ಹೀಗೆ ಕೂತ್ಕೊಂಡು ಹಾವುಗಳು ಟೆರೇಸ್ ತನಕನೂ ಹೋಗ್ಬೋದು. ಮೊದಲನೇ ಮಾಡಿ, ಎರಡನೇ ಮಾಡಿ, ಮೂರನೇ ಮಾಡಿ ತನಕನೂ ಹೋಗುತ್ತೆ. ನೋಡಿ ವಾಪಸ್ ಕೆಳಗೆ ಹೋಗ್ತಾ ಇದ್ದಾನೆ, ಎಳ್ಕೊಂಬಿಡೋಣ ಇವನ್ನ. ಹ್ಞೂ, ಬರೀ
ಇದನ್ನ ವುಲ್ಫ್ ಸ್ನೇಕ್ ಅಂತ ಕರೀತಾರೆ. ಸೊ ನೋಡಿ ಎಷ್ಟು ಪರ್ಫೆಕ್ಟ್ ಗ್ರಿಪ್ ಇದೆ ಅಂತ ಇದಕ್ಕೆ. ಸೊ ಬಾಡಿನ ಆ ಕಡೆ ಆ ಕಡೆ ಕ್ರಂಚ್ ಮಾಡ್ಕೊಂಡು ಗೋಡೆ ಮೇಲೆ ಹಂಗೆ ಕೂತಿದೆ ನೋಡಿ. ಸೊ ಹಲವಾರು ಜನಕ್ಕೆ ಒಂದು ಪ್ರಶ್ನೆ ಇದೆ, ಹಾವು ಗೋಡೆ ಹತ್ತತ್ತಾ ಅಂತ. ಹ್ಮ್, ಬರೋ ಇಲ್ಲಿ, ಸಾಕು ಬಾ, ಹಚ್ಚಬಾರ್ದು ಮಗ. ವಿಷಯ ಇಲ್ಲ ಗುರು ಕಡೆ, ಸುಮ್ಮನಿರ. ಸರಿ, ಇದು ಕಾಮನ್ ವುಲ್ಫ್ ಸ್ನೇಕ್ ಅಂತ ಕರೀತಾರೆ ಇದನ್ನ. ತೋಳದ ಹಾವು ಅಂತ ಸಾಮಾನ್ಯವಾಗಿ ನಾವು ಕನ್ನಡದಲ್ಲಿ ಕರಿತೇವೆ ಇದನ್ನು. ಸುಮ್ಮನಿರು, ಕಾಮಾಗಿರು. ಹಾಂ ಅಮ್ಮ, ಎಲ್ಲಿಂದನಾರು ಬರ್ಬೋದು ಅಮ್ಮ. ಇದು ಏನಿಲ್ಲ, ಹೆದರ್ಕೊಳ್ಬೇಡಿ. ಕಟ್ಟಾವು ಅಂತ ಆಡು ಭಾಷೆಯಲ್ಲಿ ಕರಿಬೋದು, ಯಾಕೆಂದ್ರೆ ಇದಕ್ಕೆ ಪಟ್ಪಟ್ಟೆ ಇದೆ. ಆದರೆ ಇದು ಆ್ಯಕ್ಚುಲ್ ಆಗಿ ಇದು ಕಟ್ಟಾವಲ್ಲ, ಕಟ್ಟಾವು ಕಪ್ಪು ಬಣ್ಣದಲ್ಲಿರುತ್ತೆ. ಇಲ್ಲಮ್ಮ, ಇದಲ್ಲ, ಇದೇ ಥರದಲ್ಲ ಕಪ್ಪು ಬಣ್ಣ ಬರುತ್ತೆ. ವುಲ್ಫ್ ಸ್ನೇಕ್ ಅಂತ ಕರೀತಾರೆ. ವುಲ್ಫ್ ಸ್ನೇಕ್ ಇಲ್ಲ, ನೀರು ಹಾವೇ ಬೇರೆ. ಇದು ವಿಷಯ ಇಲ್ಲ. ಹೇಗ್ ನೋಡಿದ್ರಿ ನೀವು? ನೀವು ನೋಡಿದ? ಕಾಲ್ ಅದ್ರ ಮೇಲೆ ಇಟ್ರ ನೀವು? ಹಾಗಾದ್ರೆ ಹುಷಾರಾಗಿ ಕೇರ್ಫುಲ್ ಆಗಿರಿ ಅಮ್ಮ. ನಾವು ಬಂದಿದ್ದೀವಿ ಈಗ ಮೈಸೂರಿನ ಎಸ್ ಪಿ ಆಫೀಸ್ ಸರ್ಕಲ್ಗೆ. ಇಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಹಾವು ಬಂದಿದೆ ಅಂತ ಹೇಳಿ ನಮ್ಗೆ ಕರೆ ಬಂದಿದೆ. ಆ ಕಡೆ ಆಯ್ತಾ ಸರ್? ಆ ಕಡೆ ಬತ್ತಂತ ಬನ್ನಿ. ಎಲ್ಲಿ ಆ ಕಡೆ? ನಾಯಿ. ನಾಯಿ ಇಲ್ಲ, ನಾಯಿ ಬರ್ತಾ ಇದೆ ಗುರು. ಇಲ್ಲ ಇಲ್ಲ, ಬನ್ನಿ. ಆ ಕಡೆ ಅಂದ್ರೆ ಎಲ್ಲಿ? ಹಿಂದೆ ಕಡೆ ಪ್ರಾಪರ್ಟಿಯಿಂದ ಹತ್ಕೊಂಡು ಹೊಟ್ಟಾಯ್ತಾ? ಓಕೆ ಓಕೆ. ಓಕೆ ಬೇಬಿ, ಕಮಾನ್. ಆಯ್ತಮ್ಮ ಬಾ, ಸುಮ್ಮನಿರ. ಆಯ್ತು ಆಯ್ತು, ನನ್ನ ಕೈಯಲ್ಲಿದೆಯಾ ಈಗ, ಸುಮ್ಮನಿರ. ನೀವು ಕಳ್ಳರನ್ನ ಹೆಂಗೆ ಚೇಸ್ ಮಾಡಿ ಕ್ಯಾಚ್ ಮಾಡ್ತೀರಾ? ನಾವು ಹಂಗೆ ಹಾವನ್ನ ಚೇಸ್ ಮಾಡಿ ಕ್ಯಾಚ್ ಮಾಡಿದ್ದೀವಿ. ನೀವು ಕಳ್ಳರನ್ನ ಹೆಂಗೆ ಚೇಸ್ ಮಾಡಿ ಕ್ಯಾಚ್ ಮಾಡ್ತೀರಾ? ನಾವು ಹಾವನ್ನು ಹಂಗೆ ಚೇಸ್ ಮಾಡಿ ಕ್ಯಾಚ್ ಮಾಡಿದ್ದೀವಿ. ಬರ ಬನ್ನಿ ಬನ್ನಿ ಸರ್, ಬನ್ನಿ, ಏನು ತೊಂದರೆ ಇಲ್ಲ ಸರ್, ನನ್ನ ಹತ್ರ ಬನ್ನಿ. ನನ್ನ ನಂಬಿ, ಹಾವನ್ನ ನಂಬೇಡಿ. ಸುಮ್ಮನಿರು ಕಂದ. ಕೆರೆ ಹಾವೆ ಇಲ್ಲಿ ಹಿಡಿಯಕ್ಕ. ಓಕೆ, ಓಕೆ. ಸರ್ ಇದ್ರಲ್ಲಿ ವಿಷಾನೇ ಬರಲ್ಲ ಸರ್, ಬಾಲದಲ್ಲಿ ವಿಷ ಇದೆ ಅನ್ನೋದು ಸುಳ್ಳು. ಇಲ್ಲಾಂದ್ರೆ ನೋಡಿ, ನನ್ನ ಕೈಯಲ್ಲೇ ಬಾಲ ಇದೆ ಅಲ್ವಾ ಇದ್ರದ್ದು. ಏನು ಮಾಡ್ತಾ ಇದೆ? ಏನು ಮಾಡ್ತಾ ಇಲ್ಲ. ಓಕೆ, ಬ್ಯಾಗ್ ಒಳಗೆ ಹಾಕ್ಬಿಡೋಣ. ಸುಮ್ಮನಿರು. ಏನ್ ಸರ್? ಆ ಹೈ, ಬಾರ ಇಲ್ಲಿ. ಓಕೆ ಬರ. ಎಷ್ಟು ಜೋರಾಗಿ ಕಚ್ಚಿದ ಅಂದರೆ ಕ್ಯಾಮ್ರಾನೆ ಎಗರೋಯ್ತು. ಬರ. ಹೌದೌದು ಹೌದು. ಸುಮ್ಮನಿರಮ್ಮ, ಆಯ್ತು. ಸರ್ ಎಲ್ಲದನ್ನು ತಿನ್ನತ್ತೆ ಸರ್, ಇದು ಹಾವುಗಳನ್ನೂ ತಿನ್ನತ್ತೆ. ಈ ಹಾವು ಕೆರೆ ಹಾವು, ಬೇರೆ ಹಾವುಗಳನ್ನೂ ತಿನ್ನತ್ತೆ. ಆಲ್ರೆಡಿ ತಿಂದಿರ್ಬೇಕಿದು. ಆಯ್ತು ಸುಮ್ಮನಿರಮ್ಮ, ಕಚ್ಚಬಾರ್ದು ಕಣ.
ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ರೆಸ್ಕ್ಯೂ. ಇಲ್ಲೇ ಒಂದು ಹಾವಿದೆ ಅಂತ ಹೇಳಿ ನಮಗೆ ಕರೆ ಬಂದಿತ್ತು. ಸಿಲಿಂಡರ್ ಕೆಳಗಡೆ ಹಾವನ್ನು ಓಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಬಟ್ ಆಗಿಲ್ಲ. ದಯವಿಟ್ಟು ಓಡಿಸ್ಬೇಡಿ, ರೆಸ್ಕ್ಯೂ ಮಾಡಿಸಿ. ನಮಸ್ಕಾರ ಅಣ್ಣ, ಎಲ್ಲಿದೆ ಅಣ್ಣ ಹಾವು? ಈಗಿದೆ, ಇದು ವಿಡಿಯೋ ಮಾಡಿದೆ. ನೀರು ಹಾವು ಅಲ್ಲಿ ಲೆಫ್ಟ್ ಕಾರ್ನರ್ ಅಲ್ಲ. ಇದು ಈ ಬ್ಯಾಗ್ನ ಹಿಡ್ಕೊಳ್ಳಿ, ಹಾಗೆ ಹಿಡ್ಕೊಳ್ಳಿ. ತುಂಬ ಕಚ್ಚುತ್ತೆ ಹಾವು, ಸೊ ಕೈನ ಹೀಗೆ ಮಾಡ್ಕೊಳ್ಳಿ. ಕಪ್ಪೆ ನುಂಗಿದ್ದಾನೆ. ಬರ ಬರ ಈ ಕಡೆ. ಟಚ್ ಬರದಮ್ಮ ಪ್ಲೀಸ್. ಇಲ್ಲ ಇಲ್ಲ, ಕಪ್ಪೆ ನುಂಗಿದೆ. ನೀರು ಹಾವಮ್ಮ, ಚೆಕರ್ಡ್ ಕೀಲ್ ಬ್ಯಾಕ್ ಅಂತ ಕರಿತೀವಿ. ಇಲ್ಲ, ಕೆರೆ ಹಾವು ಬೇರೆ, ನೀರು ಹಾವು ಬೇರೆ. ಖಂಡಿತ ಮಾಡ್ಕೊಳ್ಳಿ, ಅಲ್ಲಾಡ್ಬೇಡಿ. ಸಡನ್ ಆಗಿ ನನಗೆ ಕಚ್ಚುತ್ತೆ, ಕಚ್ಚಿದ್ರೆ ಬಿಡಲ್ಲ. ಹಲ್ಲು ಸಿಕ್ಕಾಬಿಟ್ಟೆ, ಶಾರ್ಪ್ ಆಗಿದೆ. ಅಷ್ಟು